ಬ್ರೇಕಿಂಗ್ ಸುದ್ದಿ ಈ ಕ್ಷಣ ಪಿಎಫ್ಐ ರೀತಿ ಆರ್ಎಸ್ಎಸ್ ಕೂಡ ಬ್ಯಾನ್ ಮಾಡಿ ಕೇರಳ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಕೋಡಿ ಕುನ್ನಿಲ್ ಸುರೇಶ್ ಈ ಆಗ್ರಹವನ್ನ ಮಾಡಿದ್ದಾರೆ ಪಿಎಫ್ಐ ಮತ್ತು ಆರ್ಎಸ್ಎಸ್ ಎರಡೂ ಸಂಘಟನೆಗಳು ಒಂದೇ ಕೇವಲ ಪಿಎಫ್ಐ ಮಾತ್ರ ಬ್ಯಾನ್ ಯಾಕೆ ಪಿಎಫ್ಐ ರೀತಿಯಲ್ಲಿ ಆರ್ಎಸ್ಎಸ್ ನು ಬ್ಯಾನ್ ಮಾಡಿ ಇದು ಕೇರಳ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ಕೋಡಿ ಕುನಿಲ್ ಸುರೇಶ್ ಆಗ್ರಹ ಮಾಡಿದ್ದಾರೆ ನಿರೀಕ್ಷಿತ ರೀತಿಯಲ್ಲೇ ಬೆಳವಣಿಗೆಯನ್ನ ಕಾಣ್ತಿರುವಂತಹ ಒಂದು ಪ್ರಕರಣವಾಗಿ ಹೊರಹೊಮ್ಮುತ್ತಿದೆ ಬಲಪಂಥೀಯ ಸಂಘಟನೆಗಳ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಕೇರಳದಲ್ಲಿ ಇದೇ ರೀತಿಯ ಬೇಡಿಕೆ ಆಗ್ರಹಗಳು ಬರುತ್ತೆ ಅಂತ ನಿರೀಕ್ಷೆ ಮಾಡಿದವರು ಈಗ ಅವರ ನಿರೀಕ್ಷೆಗಳು ನಿಜ ಆಯ್ತು ಕೋಡಿ ಕುನಿಲ್ ಸುರೇಶ್ ಕಾರ್ಯಾಧ್ಯಕ್ಷ ಕೇರಳ ಕಾಂಗ್ರೆಸ್ ಆಗ್ರಹ ಮಾಡಿರೋದು ಆರ್ಎಸ್ಎಸ್ ಬ್ಯಾನಿಗಾಗಿ ಆರ್ಎಸ್ಎಸ್ ಪಿಎಫ್ಐ ಒಂದೇ ಅಂತ ಹೇಳ್ತಾರೆ ಹಾಗಾಗಿ ಆರ್ಎಸ್ಎಸ್ ಕೂಡ ಬ್ಯಾನ್ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದಾರೆ।